ಖಾಸಗಿ ಕಂಪನಿಗೆ ಸೇರಿದ ಬಸ್ ಒಂದು ಕೆಟ್ಟ ನಿಂತ ಪರಿಣಾಮ ಕರ್ನಾಟಕಕ್ಕೆ ಬರಬೇಕಿದ್ದ ಸುಮಾರು 50 ಜನ ಪ್ರಯಾಣಿಕರು ಮುಂಬೈನಲ್ಲಿ ಪರದಾಡಿದ ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ. ಎಸ್ಆರ್ಎಸ್ ಟ್ರಾವೆಲ್ಸ್ಗೆ ಸೇರಿದ ಬಸ್ ರಾತ್ರಿ 9 ಗಂಟೆಗೆ ಹುಬ್ಬಳ್ಳಿ ಪ್ರಯಾಣ ಬೆಳೆಸಬೇಕಾಗಿತ್ತು. ಆದರೆ ಮುಂಬೈನಲ್ಲಿಯೇ ಕೆಟ್ಟು ನಿಂತ ಪರಿಣಾಮ ಬೆಳಗಿನ ಜಾವದವರೆಗೂ ಪ್ರಯಾಣಿಕರು ರಸ್ತೆಯಲ್ಲೇ ಕಾಲ ಕಳೆದಿದ್ದಾರೆ. ಈ ಕುರಿತು ವಿಡಿಯೋ ಮಾಡಿರುವ ಪ್ರಯಾಣಿಕರು ಎಸ್ಆರ್ಎಸ್ ಕಂಪನಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟೈಮ್ 2 ಗಂಟೆ 1 ನಿಮಿಷ ಆದರೂ ಕೂಡ ಇನ್ನೂ ನಾವು ಬಾಂಬೆದಲ್ಲಿ ಸಾನ್ಪಾಡ ವಾಸಿ ಹತ್ರ ನಿಂತ್ಕೊಂಡಿದ್ದೀವಿ. ಇನ್ನೂ ಯಾವ ಕಂಪ್ನಿ ಪರ್ಸನ್ನು ಇದಕ್ಕೆ ರಿಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾರಿಗೆ ಫೋನ್ ಹಚ್ಚಿದ್ರು ಕೂಡ ಫೋನು 3-4 ಟೈಮ್ ಫೋನ್ ಹಚ್ಚಿದ್ರೆ ಫೋನ್ ಸ್ವಿಚ್ ಆಫ್ ಮಾಡತ್ತಾರೆ. ಯಾವ ಪರ್ಸನ್ಸು ಒಬ್ಬರು ಆನ್ಸರ್ ಮಾಡತ್ತಿಲ್ಲ. ಈ ಬಸ್ನಾಗ ಟೋಟಲ್ ಸೀಟ್ ಫುಲ್ ಇದಾವೆ. ಲೇಡೀಸ್ ಅದಾರ, ವಯಸ್ಸಾದವ್ರು ಅದಾರ. ಇಲ್ಲೊಂದು ಸರಿಯಾದ ಒಂದು ರೆಸ್ಟೋರೆಂಟ್ ಸಹಿತ ಇಲ್ಲ. ಇಲ್ಲಿ ಇಂಥ ಜಾಗದ ಬಸ್ ಕೆಟ್ಟ ನಿಂತ್ಕೊಂಡೈತಿ. ಇವರೆಲ್ಲರಿಗೂ ಫೋನ್ ಮಾಡಿದರೂ ಕೂಡ ಒಬ್ಬರು ಆನ್ಸರ್ ಮಾಡ್ತಾ ಇಲ್ಲ. ಇಂಥ ಥರ್ಡ್ ಕ್ಲಾಸು ಇದೊಂದು SRS ಟ್ರಾವೆಲ್ಸ್ ಆಗೈತಿ. ಮತ್ತು ದೊಡ್ಡ ಬಿಲ್ಡಪ್ ಕೊಡ್ತಾರೆ, ನಮ್ಮ SRS ಟ್ರಾವೆಲ್ಸ್ ಹಂಗೈತಿ ಹಿಂಗೈತಿ ಅಂತೇಳಿ. ಈ ಥರ ಒಂದು ಪರಿಸ್ಥಿತಿ ಆಗೈತಿ. ಕರ್ನಾಟಕದವರು ಟೋಟಲಿ ಒಂದು 32-38 ಜನ ಈ ಬಸ್ನಲ್ಲಿ ನಾವು ಇದಾದೀವಿ. ಈಗ ಯಾರಿಗೂ ಊಟಕ್ಕಿಲ್ಲ, ಏನಿಲ್ಲ, ಒಂದು ಚಲೋದ ರೆಸ್ಟೋರೆಂಟು ಇಲ್ಲ. ಈಗ ಕರೆಕ್ಟ್ 2 ಗಂಟೆ 2 ನಿಮಿಷ ಮಧ್ಯರಾತ್ರಿ. ಈಗ ಒಬ್ಬರು ಈ ಸಂಬಂಧಪಟ್ಟಂಥ ಈ ಟ್ರಾವೆಲ್ಸ್ಗೆ ಯಾರೋ ಒಬ್ಬರು ಆನ್ಸರ್ ಮಾಡವಲ್ರು. ಈ ನಮ್ಮ ಸಿಕ್ಕಂಥರು ಇಲ್ಲಿ ಒಬ್ಬರು ಡ್ರೈವರು, ಒಬ್ಬರು ಕ್ಲೀನರ್ ಅಷ್ಟೇ. ಡಬಲ್ ಡ್ರೈವರು ಇಲ್ಲ ಈ ಬಸ್ಗೆ. ಒಂದು ಬಸ್ ನೈಟ್ ಜರ್ನಿ ಮಾಡ್ತಾರಂದ್ರೆ ಡಬಲ್ ಡ್ರೈವರ್ ನಿಟ್ಟು ಇವರು ಜರ್ನಿ ಮಾಡಬೇಕು. ಸಿಂಗಲ್ ಡ್ರೈವರ್ ಇಟ್ಕೊಂಡು ಇದು ಮಾಡತ್ತಾರ. ಇಲ್ಲಿ ನೋಡ್ರಿ, ರಿಕ್ವೆಸ್ಟ್ ಮಾಡ್ಕೊಂಡು ಇವರೆಲ್ಲ ಮೇಸ್ತ್ರಿಗಳನ್ನ, ಇಲ್ಲೆಲ್ಲ ಇದ್ದಂಥ ಗ್ಯಾರೇಜ್ ಮೇಸ್ತ್ರಿಗಳೆಲ್ಲ ಕರ್ಕೊಂಬಂದು ನಾವೇ ಕೆಲಸ ಮಾಡಿಸ್ತೀವಿ. ಆದರೂ ಕೂಡ ಗಾಡಿ ಸ್ಟಾರ್ಟ್ ಆಗವಲ್ದು. ಇಂಥ ಥರ್ಡ್ ಕ್ಲಾಸ್ ಲೋವೆಸ್ಟ್ ಕ್ವಾಲಿಟಿ ಬಸ್ಗಳನ್ನ ಇವರೆಲ್ಲ ಔಟ್ ಆಫ್ ಸ್ಟೇಟ್ ರೂಟಿಗೆ ಬಿಟ್ರ. ಇದಕ್ಕೆ ಸ್ವಲ್ಪ ಮಾಧ್ಯಮದವ್ರು ಏನು ಇದ್ದಿರಲ್ಲ, ಇದಕ್ಕೆ ಸ್ವಲ್ಪ ಚಲೋ ಇದು ಮಾಡಿಕೊಂಡು ಇವ್ರನ್ನ ಒಂದು ಕ್ರಮಕ್ಕೆ ಒಂದು ಜರುಗಿಸ್ಬೇಕಂತ ಕೇಳ್ಕೊತಿದ್ದೀವಿ ಎಲ್ಲ ಪ್ಯಾಸೆಂಜರ್ಗಳು. ವಿಡಿಯೋದಲ್ಲಿ SRS ಕಂಪನಿಯ ನಿರ್ಲಕ್ಷ್ಯದ ಕುರಿತು ಹೇಳಿರುವ ವಿಡಿಯೋ ಇದೀಗ ಜಾಲತಾಣದಲ್ಲಿ ಬರಲಾಗಿದೆ. ಈ ಕುರಿತಂತೆ ಪತ್ರಿಕೆಯೊಂದಿಗೆ ಮಾತನಾಡಿದ ಪ್ರಯಾಣಿಕ ಮೋಹನ್ ಹುಗಾರ್, 9 ಗಂಟೆಗೆ ಹೊರಡಬೇಕಾಗಿದ್ದ ಬಸ್ 10 ಗಂಟೆಯಾದರೂ ಕೂಡ ಮುಂಬೈನ ವಸಿ ಎಂಬ ಸ್ಥಳದಲ್ಲಿ ಕೆಟ್ಟು ನಿಂತಿದೆ. ಬೆಳಗಿನ ಜಾವದವರೆಗೂ ಪ್ರಯಾಣಿಕರು ವಿದ್ಯುತ್ ಸಂಪರ್ಕವಿಲ್ಲದೆ, ಕುಡಿಯಲು ನೀರಿಲ್ಲದೆ, ಶೌಚಾಲಯವೂ ಕೂಡ ಇಲ್ಲದೆ ಪರದಾಡಿದ್ದಾರೆ. ಈ ಬಗ್ಗೆ ದೂರು ನೀಡಿದರೆ SRS ಕಂಪನಿಯ ಯಾವೊಬ್ಬ ಪ್ರತಿನಿಧಿಗಳು ಸ್ಪಂದಿಸದೇ ಇರುವುದು ನಿಜಕ್ಕೂ ಬೇಸರ ಮೂಡಿಸಿತ್ತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು.